ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮದ್ದೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆಎಂ ಉದಯ್ ತಮ್ಮ ಸ್ವಗ್ರಾಮ ಕದಲೂರು ಗ್ರಾಮದಲ್ಲಿ ದಂಪತಿ ಸಮೇತ ಮತ ಚಲಾಯಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಕೆಎಂ ಉದಯ್ ಅವರು, ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಚುನಾವಣೆಯಲ್ಲಿ 1 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಜನತೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ 20 ಸ್ಥಾನ ಗಳಿಸುವ ಗುರಿ ಹೊಂದಲಾಗಿದೆ ಎಂದರು. ಇನ್ನು ಜಿಲ್ಲೆಯ ಇತಿಹಾಸದಲ್ಲಿ ಕ್ಷೇತ್ರದ ಮತದಾರರು ಸ್ಥಳೀಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆಯೇ ಹೊರತು ಹೊರ ಜಿಲ್ಲೆಯವರನ್ನಲ್ಲ. ಜಿಲ್ಲೆಯ ಜನತೆ ಪ್ರಜ್ಞಾವಂತರು ಹಾಗೂ ಸ್ವಾಭಿಮಾನವನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರದೇ ಸರ್ಕಾರವಿದ್ದರೂ ಜೆಡಿಎಸ್ ಅಭ್ಯರ್ಥಿ ಹೊರ ಜಿಲ್ಲೆಯವರು ಎಂಬ ಕಾರಣಕ್ಕೆ ಜನತೆ ಕೈ ಹಿಡಿಯಲಿಲ್ಲ. 1 ಲಕ್ಷ ಮತಗಳ ಅಂತರದಿಂದ ಸಂಸದೆ ಸುಮಲತಾ ಅಂಬರೀಷ್ ಅವರು ಜಯಭೇರಿ ಬಾರಿಸಿದ್ದರು. ಈ ಬಾರಿ ಮಗನನ್ನು ಬಿಟ್ಟು ತಂದೆಯೇ ಕಣಕ್ಕಿಳಿದಿದ್ದು ನಮ್ಮ ಪಕ್ಷದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅತ್ಯಧಿಕ ಮತಗಳ ಅಂತರದಿಂದ ಜಯಶೀಲರಾಗುತ್ತಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ, ಮದ್ದೂರು ತಾಲೂಕಿನಲ್ಲಿ ಅತ್ಯಧಿಕ ಬಹುಮತ ಬರ್ತದೆ. ಎಷ್ಟಂತ ಗೆಲ್ಬೋದು? ಅಂದಾಜು 1 ಲಕ್ಷ ಮೇಲೆ ಬೇಲ್ಪಟ್ಟು ಗೆಲ್ತಾರೆ. ಯಾವ ವಿಶ್ವಾಸ ಮೇಲೆ ಅಂತಂದ್ರೆ ಸರ್ ಗೆಲ್ತಾರೆ ಅಂತ? ನಾವು ಮಾಡಿರುವಂತಹ ಕೆಲಸ, ನಮ್ಮ ಸರ್ಕಾರ ಕೊಟ್ಟಿರುವಂತಹ ಸವಲತ್ತುಗಳು, ಅಭಿವೃದ್ಧಿ ಕಾರ್ಯ, ಮತ್ತು ನಾವು ಸ್ಥಳೀಯ ಶಾಸಕರುಗಳು, ಸಚಿವರು ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಸ್ಪಂದಿಸ್ಕೊಂಡಿರೋದು, ಇವೆಲ್ಲವೂ ನಮಗೆ ಫಲಪ್ರದವಾಗುತ್ತೆ. ಸರ್, ವಿರೋಧ ಪಕ್ಷ ಎಲ್ಲರೂ ಗೆಲ್ತೀವಿ ಅಂತ ಬರ್ತಾರೆ. ಈಗ ನಮ್ಮಲ್ಲಿ ಇತಿಹಾಸ ಇದೆ, ಸ್ಥಳೀಯರು ಬಿಟ್ಟು ನಮ್ಮಲ್ಲಿ ಯಾರಿಗೂ ಮಣೆ ಹಾಕಲ್ಲ. ಹಿಂದೇನು ಕೂಡ ಕಳೆದ ಚುನಾವಣೆಯನ್ನು ನೋಡಿದ್ವಿ, ಅಷ್ಟೆಲ್ಲ ಸರ್ಕಾರ ಇದು ಎಲ್ಲ ಇದ್ದು ಏನೆಲ್ಲ ಇದ್ರೂ ನಮ್ಮ ಸ್ಥಳೀಯ ಅಭ್ಯರ್ಥಿನೇ ನಮ್ಮ ಜಿಲ್ಲೆ ಜನ ಗೆಲ್ಸಿದ್ರು. ಮುಖ್ಯಮಂತ್ರಿ ಆಗಿದ್ದದು ಈ ಬಾರಿನೂ ಕೂಡ ನಮ್ಮ ಸ್ಥಳೀಯ ಅಭ್ಯರ್ಥಿನ ನಮ್ಮ ಜಿಲ್ಲೆ ಜನ ಗೆಲ್ಸ್ತಾರೆ. ಅವ್ರು ಹೇಳೋದು ಸರ್, ಸಾಲಮನ್ನಾ ಮಾಡೋರು ದಿನ ಬೆಳಗ್ಗೆ ಇದ್ರೆ ಹೋದ ಕಡೆ ಎಲ್ಲ ನಮ್ಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಹೇಳಿದ್ರು, ನಮಗೇನು ನಮ್ಮ ಅಕೌಂಟ್ ಅಲ್ಲ ಹಂಗೆ ಬ್ಯಾಲೆನ್ಸ್ ಇದೆ ಸಾಲ ಕಟ್ಟಬೇಕು ಅಂತೆಲ್ಲ ಇಡೀ ರೈತರು ಕಂಪ್ಲೇಂಟ್ ಮಾಡ್ತಾರೆ. ಎಲ್ಲಿ ಸಾಲ ಮಾಡಿದ್ದಾರೆ, ಮನ್ನಾ ಮಾಡಿದ್ದಾರೆ? ಮನಮೋಹನ್ ಸಿಂಗ್ ಮಾಡಿಲ್ಲ, 20,000 ಕೊಟ್ಟಿದ್ದೆ, ಅವರು ಸಾಲಮನ್ನಾ ಮಾಡೋರು ಕಾಂಗ್ರೆಸ್. ಈಗ ಹಂಗಾರೆ ಹೊರಗೆ ಸಣ್ಣರಾದಂಗಲ್ವಾ, ನಮ್ಮ ನಾಯಕತ್ವನ ಬೇರೆಯವ್ರ ಜಿಲ್ಲೆಯವ್ರು ಕೊಡ್ತೀವಿ ಅಂದರೆ ನಮ್ಮ ಜಿಲ್ಲೆಯವ್ರು ಸಣ್ಣರಾದಂಗೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಸರ್, ನಮ್ಮ ಜಿಲ್ಲೆಯಲ್ಲಿ ಸಮರ್ಥ ಇಲ್ಲ ಅಂದರೆ ತಡೆಯಪ್ಪ, ಏನೋ ಯಾರು ಇಲ್ಲ ಅವ್ರನ್ನ ನಾವು ನಿಲ್ಲಿಸ್ಕೋಬೇಕು. ನಮ್ಮಲ್ಲೇ ಬೇಕಾದ್ರೆ ಸಮರ್ಥ ಇದ್ದಾರಲ್ಲ, ಸಮರ್ಥವಾದ ನಾಯಕತ್ವ ಇದೆಯಲ್ಲ, ಗುಣಗಳು ಇದೆ,